ಗೈಸ್, ನೀವೇನಾದರೂ ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀರ ಅಂದರೆ, ಸೊ YT ಸ್ಟುಡಿಯೋನಲ್ಲಿ ಹೊಸದಾಗಿ ಒಂದು ಅಪ್ಡೇಟ್ ಬಂದಿದೆ. ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೋಡ್ತಾ ಇರ್ಬೋದು ಈ ರೀತಿ HD HD 4K ಅಂತೇಳಿ ಒಂದು ಹೊಸದಾಗಿ ಆಪ್ಷನ್ ಬಂದಿದೆ. ಸೊ ಇದರಿಂದ ಏನು ಯೂಸು ಮತ್ತು ಇದರಿಂದ ನಮ್ಗೆ ಏನು ಹೆಲ್ಪ್ಫುಲ್ ಆಗುತ್ತೆ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಈ ಆಪ್ಷನ್ ಎಲ್ಲಿ ನೋಡೋಕೆ ಸಿಗುತ್ತಪ್ಪ ಅಂದರೆ, ನೀವು ಮೊದಲು YT ಸ್ಟುಡಿಯೋನ ಓಪನ್ ಮಾಡ್ಕೋಬೇಕು. ಈಗ ನಾವು YT ಸ್ಟುಡಿಯೋನ ಓಪನ್ ಮಾಡ್ಕೊತೀನಿ. ನೆಕ್ಸ್ಟು ಕಂಟೆಂಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು, ಸೊ ತುಂಬಾ ವಿಡಿಯೋಸ್ ಬರ್ತವೆ. ಇವಾಗ ಯಾವುದಾದ್ರು ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ನೋಡಿ, ಕ್ವಾಲಿಟಿ ಅಂತ ಇದೆ, HD HD ಅಂತೇಳಿ ಎರಡು ಆಪ್ಷನ್ ತೋರಿಸ್ತಾ ಇದೆ. ಸೊ ಯಾಕಪ್ಪ ಈ ರೀತಿ ತೋರಿಸ್ತಾ ಇದೆ ಅಂದರೆ, ಸೊ ಇದು ನಿಮಗೆ ಯಾವ ಥರ ನಿಮ್ಮ ವಿಡಿಯೋಸು ಸೊ ಎಷ್ಟು ಕ್ವಾಲಿಟಿ ಇದೆ ಅಂತೇಳಿ ನಿಮಗೆ ಡೌಟ್ ಇರುತ್ತೆ. ಏನಪ್ಪ ಅಂದರೆ, ಇವಾಗ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀರಾ ಯೂಟ್ಯೂಬ್ನಲ್ಲಿ, ಅಪ್ಲೋಡ್ ಮಾಡ್ತೀರಾ, ಆಮೇಲೆ ನಿಮಗೆ ಒಂದು ಡೌಟ್ ಇರುತ್ತೆ. ಏನಪ್ಪ ಅಂದರೆ, ಈ ವಿಡಿಯೋ ಕ್ವಾಲಿಟಿ ಇದೆಯಲ್ಲ ಅಂತೇಳಿ ನಿಮ್ಗೆ ಡೌಟ್ ಇರುತ್ತೆ. ಸೊ ವಿಡಿಯೋ ಬ್ಲರ್ ಏನೋ ಆಗಿರ್ಬೋದು ಅಂದ್ಕೊಂಡಿರ್ತೀರ. ಸೊ ಅದನ್ನ ಚೆಕ್ ಮಾಡೋಕ್ಕೆ ಯೂಟ್ಯೂಬ್ನವರು ಹೊಸದಾಗಿ ಒಂದು ಅಪ್ಡೇಟ್ನ ಬಿಟ್ಟಿದ್ದಾರೆ. ಇವಾಗ ನೀವೇನಾದರೂ ಯೂಟ್ಯೂಬ್ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಅಂದರೆ, ಸೊ ಡೈರೆಕ್ಟಾಗಿ ನಿಮಗೆ YT ಸ್ಟುಡಿಯೋದಲ್ಲಿ ಶೋ ಆಗುತ್ತೆ ಅದು. ಸೊ ಲಾಸ್ಟು ಎಷ್ಟು ಕ್ವಾಲಿಟಿವರೆಗೂ ನಿಮಗೆ ವಿಡಿಯೋಸ್ ಬರುತ್ತೆ ಅಂತೇಳಿ SD ಮತ್ತು HD ಅಂತ ಇದೆ. ನೀವೇನಾದರೂ 4Kಯಲ್ಲಿ ಕ್ವಾಲಿಟಿನಲ್ಲಿ ನೀವೇನಾದರೂ ವಿಡಿಯೋಸ್ನ ಮಾಡಿದ್ದೀರಾ ಅಂದರೆ, ಅಲ್ಲಿ 4K ಕೂಡ ಅಂತ ಬರುತ್ತೆ. ನೀವೇನಾದರೂ ಕಡಿಮೆ ಕ್ವಾಲಿಟಿಯಲ್ಲಿ ವಿಡಿಯೋನ ಮಾಡಿದ್ದೀರಾ ಅಂದರೆ, ಸೊ ನೀವು ಯಾವ ಆ್ಯಪ್ನಲ್ಲಿ ನೀವು ವಿಡಿಯೋ ಎಡಿಟಿಂಗ್ ಮಾಡ್ತೀರಾ ನೋಡಿ. ಸೊ ಅಲ್ಲಿ ಲಾಸ್ಟ್ ನೀವು ಎಂಡ್ ಎಲ್ಲ ಪ್ರೊಸೆಸ್ ಆದಮೇಲೆ ನೀವು ಅದನ್ನ ಸೇವ್ ಮಾಡ್ಕೊತೀರಲ್ಲ, ಅಲ್ಲಿ ಎಷ್ಟು ಕ್ವಾಲಿಟಿ ಇಟ್ಟಿರ್ತಾರ ನೋಡಿ. ಸೊ ಅದು ಇಲ್ಲಿ ಶೋ ಆಗುತ್ತೆ ನಿಮಗೆ ಯಾವ ರೀತಿ ನಿಮಗೆ ಜನಗಳಿಗೆ ಅದು ಎಷ್ಟು ಹೈಯೆಸ್ಟ್ ಕ್ವಾಲಿಟಿನಲ್ಲಿ ತೋರಿಸ್ಬೇಕು ಅಂತೇಳಿ. ಸೊ ಇಲ್ಲಿ ಹೊಸದಾಗಿ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅಷ್ಟೇ, ಜಸ್ಟ್ ಸಿಂಪಲ್ಲು. ಸೊ ಏನು ಅದರಿಂದ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗಲ್ಲ, ಅದರಿಂದ ನಿಮಗೆ ತಿಳ್ಕೊಬೋದು ಸೊ ನಿಮ್ಮ ಎಷ್ಟು ಕ್ವಾಲಿಟಿ ಇದೆ ಅಂತೇಳಿ. ಸೊ ಜಸ್ಟ್ ಇದಷ್ಟೇ ಆಪ್ಷನ್ ಅದು. ಇವಾಗ ನಿಮ್ಗೆ ಗೊತ್ತಾಯ್ತು ಅನ್ಕೊತೀನಿ, ಸೊ ಏನಪ್ಪ ಇದು SD HD 4K ಕ್ವಾಲಿಟಿ ಅಂತೇಳಿ.